ಗಲ್ಲಿಗೇರಿಯುವ ಮುನ್ನ ಅಸ್ಫಕುಲ್ಲಾ ಖಾನ್ ತಮ್ಮ ತಾಯಿಗೆ ಬರೆದಿರುವ ಪತ್ರದ ಒಕ್ಕಣೆ ಹೀಗಿದೆ. ಅಮ್ಮ, ನಾಳೆ ನನ್ನನ್ನು ಗಲ್ಲಿಗೇರಿಸಲಾಗುತ್ತಿದೆ. ನನ್ನ ಮೃತದೇಹವನ್ನು ನೀನು ಬೆಳಿಗ್ಗೆ ತಂದಾಗ ಕಣ್ಣೀರು ಹಾಕಬೇಡ. ನನ್ನನ್ನು ಒಬ್ಬ ಮದುಮಗನಂತೆ ಕಳುಹಿಸಿಕೊಡು. ಈ ನಿನ್ನ ಮಗನು ಸ್ವಾತಂತ್ರ್ಯವೆಂಬ ವಧುವನ್ನು ಇಂದೆಲ್ಲಾ ನಾಳೆ ತಂದೇ ತರುತ್ತಾನೆ, ಮಾತೃಭೂಮಿಯ ಋಣವನ್ನು ತೀರಿಸುತ್ತಾನೆ. ನಮ್ಮನ್ನು ಒತ್ತಿರುವ ಈ ಮಾತೃಭೂಮಿಯೇ ಗುಲಾಮಳಾಗಿರುವಾಗ ಅವಳ ಮಕ್ಕಳಾದ ನಾವು ಹೇಗೆ ನಿಶ್ಚಿತೆಯಿಂದ ಇರುವುದಕ್ಕೆ ಸಾಧ್ಯ? ಎಂಥ ಮಾತು ಇದು! ಆರ್ಎಸ್ಎಸ್ ನವರು ಹೇಳಿರೋದಲ್ಲ ಇದು. ಬಿಜೆಪಿಯವರು ಹೇಳಿರೋದಲ್ಲ ಇದು. ನರೇಂದ್ರ ಮೋದಿ ಹೇಳಿರೋದಲ್ಲ ಇದು. ಇದು ಸ್ವಾತಂತ್ರ್ಯ ಯೋಧ ಹುತಾತ್ಮ ಅಸ್ಫಕುಲ್ಲಾ ಖಾನ್ ಹೇಳಿರ್ತಕ್ಕಂತ ಮಾತು, ಬರೆದಿರ್ತಕ್ಕಂತ ಪತ್ರ. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ನಾವು ಏನು ಮಾಡೋದು ಬೇಡ ಈ ತಾಯಿನಾಡಿಗೆ. ಅವರೆಲ್ಲ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು, ನೇಣುಗಂಬಕ್ಕೆ ಹೋದ್ರು, ಅಷ್ಟೆಲ್ಲ ನಾವು ಮಾಡಕ್ಕಾಗೋದಿಲ್ಲ. ನಾವು ಮನುಷ್ಯರಾಗಿ ಬಾಳೋದು ಕಲ್ತ್ಕೊಂಡ್ರೆ ಸಾಕಷ್ಟೇ. ನಾವೆಲ್ಲರೂ ಮನುಷ್ಯರು, ಯಾವುದೇ ಧರ್ಮದವರಾಗಲಿ, ನಾವೆಲ್ಲ ಮನುಷ್ಯರು. ನಮ್ಮಲ್ಲಿ ಅದೇದೆಲ್ಲ ರಕ್ತ. ನಾವೆಂಥ ಸ್ವಾರ್ಥಿಗಳು ನೋಡಿ, ಆ ಆರ್ಎಸ್ಎಸ್ ನವರು ಇದಾರಲ್ಲ, ಈ ಆರ್ಎಸ್ಎಸ್ ನವರಿಗೆ ಆಕ್ಸಿಡೆಂಟ್ ಆಗಲಿ ಅಥವಾ ಕಾಯಿಲೆ ಗೀಲೆ ಬಂದ್ರೆ ರಕ್ತ ಬರೀ ಆರ್ಎಸ್ಎಸ್ ನವರದೇ ತಕ್ಕತ್ತಾರ? ಬದುಕಕ್ಕೋಸ್ಕರ ಆರ್ಎಸ್ಎಸ್ ನವರದೇ ರಕ್ತ ತಕ್ಕತ್ತಾರ? ಯಾರ ರಕ್ತ ಸಿಕ್ಕಿದ್ರು ಸಾಕು, ಮುಸಲ್ಮಾನ್ ಸಿಕ್ಕ್ರ ಸಿಕ್ಲಿ, ಕ್ರೈಸ್ತರ ರಕ್ತ ಸಿಕ್ಲಿ, ದಲಿತರ ರಕ್ತ ಸಿಕ್ಲಿ, ಯಾರ್ದಾರು ಸಿಕ್ಲಿ, ಒಳಗಡೆ ರಕ್ತ ಸೇರಿಸ್ಕೊಬಿಟ್ಟು ಬದುಕದ ಮೇಲೆ ಮತ್ತೆ ನೀನು ಮುಸಲ್ಮಾನರನ್ನ ದೂಷಿಸ್ತಕ್ಕಂಥದ್ದು, ಅದರ ಹೆಸರಿನಲ್ಲಿ ವಿಷ ಬೀಜ ಬಿತ್ತಕ್ಕಂಥದ್ದು, ಬೆಂಕಿ ಹಾಕ್ತಕ್ಕಂಥದ್ದು ಮಾಡಬಾರ. ಇದನ್ನೇ ನಾವು ಖಂಡಿಸಬೇಕಾಗಿರ್ತಕ್ಕಂಥದ್ದು. ಇದಕ್ಕೋಸ್ಕರ ಇವರಿಬ್ರು ನಮಗೆ ಸ್ಫೂರ್ತಿ.